ಸೊ ಇವತ್ತು ಸಂಜೆ ತಮಿಳು ನಟ ವಿಶಾಲ್ ಮತ್ತು ವಿಜಯ್ ಇಬ್ಬರು ಕೂಡ ಇವತ್ತು ಅಪ್ಪು ಸಮಾಧಿಗೆ ಭೇಟಿ ಕೊಡ್ತಾ ಇದ್ದಾರೆ ಬಳಿಕ ಪುನೀತ್ ನಿವಾಸಕ್ಕೆ ಕೂಡ ಇವರಿಬ್ರು ಕೂಡ ತೆರಳುತ್ತಾರೆ ವಿಶಾಲ್ ಮತ್ತು ವಿಜಯ್ ಅಂತ ಅಂದ್ರೆ ಇವರು ಬಂದು ಸಮಾಧಿಗೆ ನಮಿಸಿ ನಂತರ ಕುಟುಂಬಸ್ಥರನ್ನ ಸಾಮಾನ್ಯವಾಗಿ ಶಿವಣ್ಣನ ಮನೆಗೂ ಹೋಗ್ತಾರೆ ಪುನೀತ್ ಮನೆಗೂ ಹೋಗ್ತಾರೆ ಹೋಗಿ ಇಬ್ರಿಗೂ ಒಂದು ರೀತಿಯಲ್ಲಿ ಧೈರ್ಯ ತುಂಬುವಂತಹ ಕೆಲಸ ಆರಂಭದಲ್ಲಿ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲೇ ತೆಲುಗು ಚಿತ್ರರಂಗದಿಂದ ಬಾಲಯ್ಯ ಚಿರಂಜೀವಿ ಅವರೆಲ್ಲರೂ ಕೂಡ ಬಂದುಬಿಟ್ಟಿದ್ರು ಅಂತಿಮ ದರ್ಶನವನ್ನು ಅವರು ಪಡೆದರು ವೆಂಕಟೇಶ್ ಬಂದಿದ್ರು ಜೂನಿಯರ್ ಎನ್ ಟಿ ಆರ್ ಬಂದಿದ್ರು ಬಟ್ ತಮಿಳಿನವರು ಜಾಸ್ತಿ ಬಂದಿರಲಿಲ್ಲ ಬಟ್ ಅವರು ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಇವತ್ತು ಬೆಳಿಗ್ಗೆ ಕೂಡ ಅಪ್ಪು ಸಮಾಧಿಗೆ ತಮಿಳು ನಟ ಸೂರ್ಯ ಇವತ್ತು ಬಂದಿದ್ರು ಸಾಯಂಕಾಲದ ನಂತರ ವಿಶಾಲ್ ಮತ್ತು ವಿಜಯ್ ಭೇಟಿ ಕೊಡ್ತಾ ಇದ್ದಾರೆ ಅದರಲ್ಲೂ ವಿಶಾಲ್ ಈಗಾಗಲೇ ಒಂದು ರೀತಿ ಅಪ್ಪು ಸಾವಿರದ ಎಂಟುನೂರು ವಿದ್ಯಾರ್ಥಿಗಳಿಗೇನು ಉಚಿತ ವಿದ್ಯಾಭ್ಯಾಸವನ್ನು ಕೊಡಿಸ್ತಾ ಇದ್ರು ಅದನ್ನು ನಾನು ನೋಡ್ಕೊತೀನಿ ಮುಂದೆ ಅಂತ ಈಗಾಗಲೇ ಒಂದು ಕಾರ್ಯಕ್ರಮದಲ್ಲಿ ವಿಶಾಲ್ ಅನೌನ್ಸ್ ಕೂಡ ಮಾಡಿದ್ದಾರೆ ಸೊ ಹಾಗಾಗಿ ಇವತ್ತು ಅವರಿಬ್ಬರು ಬಂದು ಸಮಾಧಿ ದರ್ಶನ ಮಾಡಿ ನಂತರ ಅಲ್ಲಿಂದ ಅವರು ಪುನೀತ್ ಮನೆಗೆ ತೆರಳಿ ಸಾಂತ್ವನವನ್ನು ಹೇಳ್ತಾರೆ ಇನ್ನು ಅಪ್ಪು ಸಮಾಧಿಗೆ ತಮಿಳು ನಟ ಸೂರ್ಯ ಕೂಡ ಭೇಟಿ ಕೊಟ್ಟಿದ್ದರು ಈ ವೇಳೆ ಅಪ್ಪು ಸಮಾಧಿಯನ್ನು ನೋಡ್ತಾ ನೋಡ್ತಾ ಅಪ್ಪು ಸಾಧನೆಯನ್ನು ನೆನೆದು ಪುನೀತ್ ರಾಜ್ಕುಮಾರ್ ಅವರ ಸಾಧನೆಯನ್ನು ನೆನೆದು ಸೂರ್ಯ ಕಣ್ಣೀರು ಹಾಕಿದ್ರು ಸಮಾಧಿಯಿಂದಲೇ ಕಣ್ ಸಮಾಧಿಯಿಂದನೂ ಕಣ್ಣೀರು ಹಾಕ್ಕೊಂಡೇ ಬಂದರು ಪಾಪ ಈಚೆ ಆನಂತರ ಮಾಧ್ಯಮಗಳ ಜೊತೆ ಮಾತಾಡಿದರು ಅಪ್ಪು ಅಗಲಿಕೆಯನ್ನು ಸಹಿಸೋದಕ್ಕಾಗಲ್ಲ ಅಣ್ಣ ಅವರು ನನಗೆ ಮಾದರಿಯಾಗಿದ್ದರು ನನಗೆ ನಾಲ್ಕು ತಿಂಗಳಾಗಿದ್ದಾಗ ಅಪ್ಪುಗೆ ಏಳು ತಿಂಗಳು ಎಲ್ಲ ಫೋಟೋಗಳಲ್ಲೂ ಪುನೀತ್ ಇದ್ರು ನಮ್ಮ ಹೃದಯಗಳಲ್ಲಿ ಅಪ್ಪು ನಗ್ತಾರೆ ಯಾವತ್ತೂ ಕೂಡ ಅಂತ ಭಾವುಕರಾಗಿ ಮಾತನಾಡಿದ್ರು ತಮಿಳು ನಟ ಸೂರ್ಯ

That's the, that's the moment uh, amma shared with me. i only heard about all the wonderful things he's done uh, to the society, uh, to the people whom uh, you know, he really really loves. i think we will hold on to all the memories and uh, we will always keep him smiling in our hearts. we will not let go of that. i only pray. For more strength to his family, to his daughters, Nanna, and the entire well wishers, and all the Kannadigas, and all the lovely people who gave a lot of love and respect when Punitana was leaving us. We will terribly miss him. We will uh, terribly miss him, and uh, my prayers and deepest condolences to the family. It is very unfair. ಇನ್ನು ತೆಲುಗು ನಟ ರಾಜೇಂದ್ರ ಪ್ರಸಾದ್ ಅವರು ಕೂಡ ಇವತ್ತು ಅಪ್ಪು ಸಮಾಧಿಗೆ ಭೇಟಿ ಕೊಟ್ಟಿದ್ದರು ಈ ಸಂದರ್ಭದಲ್ಲಿ ತೆಲುಗು ನಟ ರಾಜೇಂದ್ರ ಪ್ರಸಾದ್ ಅವರು ಹೇಳಿದ್ದು ನಾವಿಬ್ಬರು ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟದೇ ಇದ್ದರೂ ಕೂಡ ನಾವಿಬ್ಬರು ಸಹೋದರರಂತ ಇದ್ವಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಆ ದುಃಖವನ್ನು ಭರಿಸುವ ಶಕ್ತಿಯನ್ನು ಅವರ ಕುಟುಂಬಕ್ಕೆ ದೇವರು ನೀಡಲಿ ಅಂತ ರಾಜೇಂದ್ರ ಪ್ರಸಾದ್ ಅವರು ಅಪ್ಪು ಮನೆಗೂ ಭೇಟಿ ಕೊಟ್ಟಿದ್ದರು ಅವರ ಪತ್ನಿಗೆ ಸಾಂತ್ವನವನ್ನು ಹೇಳಿದರು ಹಾಗೆಯೇ ಸಮಾಧಿಗೆ ಕೂಡ ಭೇಟಿ ಕೊಟ್ಟಿದ್ದರು పునీత్ రాజ్ కుమార్ ఒక తల్లి కడుపును పుట్టకపోయినా తోడ పుట్టినటువంటి బ్రదర్ తో అంత అద్భుతమైనటువంటి మహా మనిషి తను ఏమేమి కార్యక్రమాలు చేశారో మీ అందరికి తెలుసు కానీ సడన్ హఠాన్ మరణం అనేది జీర్ణించుకోలేనటువంటి ఒక విషయం ఇది రాజేంద్ర ప్రసాద్ కుటుంబం నెన సహజ ಅವರ ಫ್ಯಾಮಿಲಿ ಮತ್ತು ನಮ್ಮ ಫ್ಯಾಮಿಲಿ ನಡುವೆ ಇದ್ದಂತಹ ಬಾಂಧವ್ಯ ಎಂಥದ್ದು ಅಂತಕ್ಕಂಥದ್ದನ್ನು ಹೇಳ್ತಾರೆ ಎಲ್ಲರೂ ಬಂದಂಥವರೆಲ್ಲರೂ ಕೂಡ ಸೊ ಇದು ಅವ್ರ ಮನೆಯಲ್ಲಿ ಅಪ್ಪು ಅವರ ಪತ್ನಿ ಅಶ್ವಿನಿ ಮತ್ತು ರಾಜ್ಕುಮಾರ್ ವಿನಯ್ ರಾಘವೇಂದ್ರ ರಾಜ್ಕುಮಾರ್ ಅವರ ಮಗ ಎಲ್ಲರನ್ನು ಕೂಡ ಕಂಡು ನಮಸ್ಕಾರ ಮಾಡಿ ಅವರಿಗೆ ಸಾಂತ್ವನವನ್ನು ಹೇಳಿ ಧೈರ್ಯ ಹೇಳಿ ಅಲ್ಲಿಂದ ಅವರು ತೆರಳಿರ್ತಕ್ಕಂಥದ್ದು ಈವನ್ ರಾಘಣ್ಣ ಅವರನ್ನು ಕೂಡ ಅವರು ಭೇಟಿ ಮಾಡಿ ಮಾತಾಡಿದ್ದಾರೆ ತಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಶಿವಣ್ಣನ ಕೂಡ ಭೇಟಿ ಮಾಡಿದರು ಶಿವಣ್ಣನ ಜೊತೆಯಲ್ಲೂ ಕೂಡ ಮಾತನಾಡಿದರು ಹೀಗೆ ತಮಿಳು ಮತ್ತು ತೆಲುಗು ಚಿತ್ರರಂಗದ ಅನೇಕ ನಟ ನಟ ನಟಿಯರೆಲ್ಲರೂ ಕೂಡ ಬಂದು ಅಪ್ಪು ಅಂತಿಮ ದರ್ಶನವನ್ನು ಪಡೆದಿದ್ದಾರೆ ಅದಕ್ಕೆಲ್ಲ ಕಾರಣ ಈ ಬಾಂಡಿಂಗ್ ಅಂತಕ್ಕಂಥದ್ದು ಈಗಲ್ಲ ರಾಜ್ಕುಮಾರ್ ಕಾಲದಿಂದ ಇರತಕ್ಕಂಥ ಬಾಂಡಿಂಗ್